हेलो फ्रेंड्स, वेलकम्स टू लिलीज किचन। इवत्तु नानु माड्लिक्किरोदु चिकन मंजूरियन अंत। अदक्के एनेनु बेकु अंत नावु नोडोण। फस्ट ओंदु अर्ध केजिकिंत स्वल्प जास्ति चिकन बोन विथ बोन इदे इदु। मत्ते मैदा हिट्टु, कॉर्न फ्लावर, करी मेणसिन पुड़ी, सोया सॉस, जिंजर गार्लिक पेस्ट, चिल्ली सॉस, खार पुड़ी, वाइट विनेगर, इदू ग्रीन चिल्ली चिक्कदाई हच्चिकोंडिरोदु, इदू कॉर्न फ्लावर ना नीरल्ली नेनेसिट्टिदीनि। मत्ते इल्ली कैप्सिकम इष्टु उद्दक्के कट माड्कोंडिदीनि। इदु बंदुबिट्टु कोत्तमल्लि कोरियंडर्, मत्ते साकष्टु उप्पु। ಇಷ್ಟೇ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ಸ್। ಇವಾಗ ಹೇಗೆ ಮಾಡೋದು ಅಂತ ನೋಡೋಣ। ಚಿಕನಲ್ಲಿ ಈ ಚಿಕನ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ಹಾಕೋಣ। ಕಾರ್ನ್ ಫ್ಲವರ್ ಅದೇ ಒಂದು ಸ್ಪೂನ್, ಮೈದಾ ಹಿಟ್ಟು, ಖಾರದ ಪುಡಿ ಹಾಕಿ ಉಪ್ಪು ಹಾಕಬೇಕು। ಎಷ್ಟು ಬೇಕೋ ಚಿಕನ್ಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಡಿ। ಇದರಲ್ಲಿ ಕಲಸಿಬಿಟ್ಟು ಬೇಕಾದರೆ ನೀರು ಹಾಕಿ ಕಲಸ್ಕೊಳ್ಳೋಣ। ಇನ್ನೊಂದು ಬಾಣಲಿ ಇಟ್ಬಿಟ್ಟು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಹಾಕಿಬಿಟ್ಟು ಅಲ್ಲಿ ಎಣ್ಣೆ ಕಾದಿದೆ ಫ್ರೆಂಡ್ಸ್। ಇವಾಗ ಇದಕ್ಕೆ ಇದು ತೆಗೆದಿಟ್ಟು ಅಂತ ಈ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ಬಾಡಿದ ಮೇಲೆ ತಗ್ಗಿಟ್ಟಿರುವಂಥ ಹಸಿಮೆಣಸು ಚಿಲ್ಲಿ ಸಾಸ್ ಮತ್ತೆ ಸೋಯಾ ಸಾಸ್ ಸ್ವಲ್ಪ ಲೈಟಾಗಿ ಹೀಟ್ ಆಗಬೇಕು। ಆದಮೇಲೆ ನಾನು ಇದು ಕಾರ್ನ್ ಫ್ಲವರ್ನ ನೀರಲ್ಲಿ ಈ ಥರ ಕಲಸಿಟ್ಟಿದ್ದೀನಿ। ಇದನ್ನು ನಾವು ಅದಕ್ಕೆ ಆ್ಯಡ್ ಮಾಡೋಣ। ಮಾಡಿ ಲೈಟಾಗಿ ತಿರ್ಸ್ಕೊಳ್ಳಿ। ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ। ಅದು ಗಟ್ಟಿ ಆಗ್ತಾ ಇರ್ತಾ ಕಲಸ್ತಾನೆ ಇರಬೇಕು। ಕಲಿಸ್ತಾನೆ ಇರಬೇಕು, ಈ ಥರ ಕಲಿಸ್ತಾ ಇರಲಿ। ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸರಿಯಾಗಿದೆ। ಇವಾಗ ತೆಗೆದಿಟ್ಟಿರೋಂಥ ಚಿಕನ್ನ ನಾವು ಪೀಸ್ಗಳನ್ನ ಹಾಕಿ ಫ್ರೈ ಮಾಡಿ ತಗೊಳ್ಳೋಣ। ಎಲ್ಲ ಇದ್ರೆ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಇದನ್ನ ಮಾಡ್ಬೋದು। ಇಷ್ಟು ಈಸಿ ರೆಸಿಪಿ। ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚಿಕನ್ ಬೇಗ ಬೆಂದೋಗ್ಬಿಡುತ್ತೆ, ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ।
नड़ीते प्रॉब्लम ना स्वल्प उपड़ो ना फस्टे चिकन हाकी सासली उपे अदे नोड़क अस्ट हाकोली नोड़ फ्रेंड्स चिकन फ्रई आगे ना तबिड़ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾಪ್ಸಿಕಂ ಅದನ್ನ ಹಾಕಿ ಚೆನ್ನಾಗಿ ನಾವು ಕಲಸಣ ಇವಾಗ ನೋಡಿ ನಮ್ಮದು ಚಿಕನ್ ಮಂಜೂರಿಯನ್ ಏನಿದೆ ನೋಡಿ ಫ್ರೆಂಡ್ಸ್ ಚಿಕನ್ ಮಂಜೂರಿಯನ್ ಹೊಸ ಸ್ಟೈಲ್ ಅಲ್ಲಿ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ನೀವು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಕೊಡಿ ಥ್ಯಾಂಕ್ ಯು